ಒನ್ ಮೋರ್ ಥಿಂಗ್ ಏನು ಬೇಕಾಗಿರೋದು ನಮ್ಮ ಪ್ಯಾಕಿಂಗ್ ಅಂದರೆ. ಹೆಲೋ ಗೈಸ್, ನೀವು ನೋಡ್ತಿದ್ದೀರಾ ಕ್ಯಾಟ್ಸ್ ಆ್ಯಂಡ್ ನನ್ನ ಹೆಸರು ಸರ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನನ್ನ ಕಮಿಷನ್ ವರ್ಕ್ಸ್ನ ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಯಾಕಂದರೆ ಪ್ಯಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಕ್ಲೈಂಟ್ಸ್ ಹತ್ರ ಸೇಫಾಗಿ ಹೋಗಿ ರೀಚ್ ಆಗಬೇಕು ಆ ಸ್ಕೆಚ್. ಸೊ ಈ ವಿಡಿಯೋದಲ್ಲಿ ನಾನು ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಬೇಕಾಗಿರೋದು ಒಂದು ಫೋಲ್ಡರ್ ನೆನ್ನೆ ತೋರಿಸಿದ್ದೆ ಇದನ್ನ ನನ್ನ ನ್ಯೂ ಮೆಟೀರಿಯಲ್ಸಲ್ಲಿ. ಸೊ ಇದರಲ್ಲಿ ನಾನು ಸ್ಕೆಚ್ನ ಹಾಕ್ತೀನಿ ಫಸ್ಟು. ಸೊ ನನ್ನ ಹತ್ರ ಇದೆ ಇಲ್ಲಿ ಸ್ಕೆಚ್. ಸೊ ಈ ಸ್ಕೆಚ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದರೊಳಗೆ, ಯಾಕಂದರೆ ಸೇಫ್ ಆಗಿರುತ್ತೆ. ಆ್ಯಂಡ್ ಇದನ್ನ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಾನು ಫಿಕ್ಸೇಟಿವ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಪೆನ್ಸಿಲ್ಸ್ ಇದನ್ನ ರಬ್ ಮಾಡಿದಾಗ ಶೇಡ್ ಆಗಬಾರ್ದು. ಸೊ ನಾನು ಸ್ಕೆಚ್ನ ಇದರೊಳಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ. ಸೊ ಆಮೇಲೆ ನಾನು ತೊಗೊಳ್ತೀನಿ ಎರಡು ಕಾರ್ಡ್ಬೋರ್ಡ್. ಕಾರ್ಡ್ಬೋರ್ಡ್ ಅನ್ಬೋದು ಅಥವಾ ರೆಟ್ ಅಥವಾ ಗತ್ತೆ, ಏನೇನೋ ಬೇರೆ ಬೇರೆ ಹೇಳ್ತಾರೆ ಇದಕ್ಕೆ. ಸೊ ನೀವು ಇದು ನೋಡ್ಕೊಳ್ಳಿ, ಮಾಮೂಲಿ ಬಾಕ್ಸ್ದು ಕಾರ್ಡ್ಬೋರ್ಡ್ ಇದು. ಸೊ ಇದು ನಾನು ಎರಡು ಪೀಸ್ ತೊಗೊಂಡಿದ್ದೀನಿ. ಆ್ಯಂಡ್ ನಾನು ಆ ಸೈಜ್ಗೆ ಕಟ್ ಮಾಡ್ಕೋತೀನಿ ಈಗ. ಆ್ಯಂಡ್ ಕಟ್ ಮಾಡಿಕೊಂಡು ಎರಡರ ಮಧ್ಯೆ ಸ್ಕೆಚ್ ಇಟ್ಟರೆ ಇದು ಫೋಲ್ಡ್ ಆಗೋಲ್ಲ, ಗಟ್ಟಿ ಇದೆ ನೋಡ್ಬೋದು ನೀವು. ಸೊ ಆ ಸ್ಕೆಚ್ ಇದ್ದರೆ ಫೋಲ್ಡ್ ಆಗೋಲ್ಲ, ಆಮೇಲೆ ಸೈಡಿಂದ ಟೇಪ್ ಹೊಡೆದು ಕಳಿಸ್ತೀನಿ. ಸೊ ಹೆಂಗೆ ಮಾಡ್ತೀನಿ ಅಂತ ನೋಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪ್ಯಾಕಿಂಗಲ್ಲಿ ಇದು ಟೇಪ್. ಸೊ ಟೇಪ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ಯಾಕಿಂಗ್ ಮಾಡೋಕ್ಕೆ. ಆ್ಯಂಡ್ ಇದು ಚೆನ್ನಾಗಿರೋ ಟೇಪ್ ಆಗಿರಬೇಕು, ಗಮ್ ಜಾಸ್ತಿ ಇರಬೇಕು, ಯಾಕಂದರೆ ಪ್ಯಾಕ್ ಮಾಡಾದಮೇಲೆ ಅದು ಬಿಚ್ಚೋಗಬಾರ್ದು. ಆ್ಯಂಡ್ ನೀವು ಚಿಕ್ಕ ಮಕ್ಕಳು ಯೂಸ್ ಮಾಡ್ತಾರಲ್ಲ ಆ ಗಮ್ ಯೂಸ್ ಮಾಡಿದ್ರೂ ಆಗೋಲ್ಲ, ಅಥವಾ ಚಿಕ್ಕ ಮಕ್ಕಳು ಯೂಸ್ ಮಾಡ್ತಾರಲ್ಲ ಆ ಪ್ಲಾಸ್ಟರ್ 5 ರುಪೀಸ್ದು ನೋಟಿಗೆ ಅಂಟಿಸ್ತಾರಲ್ಲ ಅದು ಆಗೋಲ್ಲ, ಅದರಲ್ಲೂ ಗಮ್ ಕಮ್ಮಿ ಇರುತ್ತೆ. ಸೊ ಈ ಥರ ಒಂದು ಚೆನ್ನಾಗಿರೋ ಟೇಪಿಂದ ಪ್ಯಾಕ್ ಮಾಡಿ ಸೇಫಾಗಿರುತ್ತೆ ನಿಮ್ಮ ಆರ್ಟ್ ವರ್ಕ್. ಸೊ ಇದು ಒಂದು ಶೀಟ್ ನೋಡ್ಬೋದು ನೀವು, ಸೈಜ್ ಕರೆಕ್ಟಾಗಿದೆ. ಸೊ ಇದನ್ನ ಕಟ್ ಮಾಡೋಕೆ ಹೋಗಲ್ಲ. ಆ್ಯಂಡ್ ಇದೇ ಸೈಜ್ಗೆ ನಾನು ಈ ಶೀಟ್ನು ಕಟ್ ಮಾಡ್ಕೋತೀನಿ. ಸೊ ಇದು ಬಟ್ಟೆ ಒಗೆಯೋಕಲ್ಲು, ಬಟ್ ನಾವಿಲ್ಲಿ ಬಟ್ಟೆ ಒಗೀತಿಲ್ಲ, ಬಟ್ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ ನೀವು ಹೆಂಗೆ ಪ್ಯಾಕಿಂಗ್ ಮಾಡ್ತೀವಿ ಅಂತ ಬಟ್ಟೆ ಒಗೆಯೋಕಲ್ ಮೇಲೆ. ಸೊ ನಾನು ಈ ಸೈಜ್ಗೆ ಈ ರೇಟ್ನ ಕಟ್ ಮಾಡ್ಕೋತೀನಿ. ಸೊ ನಮ್ಮ ಹತ್ರ ಇದು 2 ಕರೆಕ್ಟ್ ಸೈಜ್ ಇರೋ ರೆಟ್ ಇದೆ. ಆ್ಯಂಡ್ ಇವಾಗ ನಾನು ಇದ್ರ ಮಧ್ಯೆ ಈ ಆರ್ಟ್ ವರ್ಕ್ನ ಇಟ್ಟು ಸೈಡಿಂದ ಫುಲ್ ಟೇಪ್ ಹಾಕ್ಬಿಡ್ತೀನಿ. ಸೊ ಇದು ಸೇಫ್ ಆಗಿರುತ್ತೆ ಆ್ಯಂಡ್ ಇದು ಫುಲ್ ಗಟ್ಟಿಯಾಗಿರುತ್ತೆ, ನೀವು ನೋಡ್ಬೋದು. ಆ್ಯಂಡ್ ಆರ್ಟ್ ವರ್ಕ್ ಫೋಲ್ಡ್ ಆಗೋಲ್ಲ, ಸೇಫಾಗಿ ಹೋಗಿ ತಲುಪುತ್ತೆ. ಸೊ ನಾನು ಇದೇ ಥರ 4 ಸೈಡ್ಸು ಟೇಪ್ ಹಾಕೋಬಿಡ್ತೀನಿ. ಫೈನಲಿ ನಮ್ಮ ಕಮಿಷನ್ ವರ್ಕ್ ಈಗ ಪ್ಯಾಕ್ ಆಗಿದೆ. ಆ್ಯಂಡ್ ಇದು ಗಟ್ಟಿಯಾಗಿದೆ, ಫೋಲ್ಡ್ ಆಗೋಲ್ಲ, ಸೇಫಾಗಿ ಇದು ಹೋಗಿ ರೀಚ್ ಆಗುತ್ತೆ. ಆ್ಯಂಡ್ ನಾನು ಕೊರಿಯರ್ ಮಾಡೋದು ಸ್ಪೀಡ್ ಪೋಸ್ಟಿಂದ. ಆ್ಯಂಡ್ ಇದ್ರ ಮೇಲೆ ಅಡ್ರೆಸ್ ಹಾಕಿ ಪೇಸ್ಟ್ ಮಾಡ್ತೀನಿ ಅಷ್ಟೇ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.